ಅಂತ ಗುಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ತೆನೆಯನ್ನ ಇಳಿಸಿ ಕೈಯಲ್ಲಿ ಹಿಡಿಯಲು ಹೊರಟಿದ್ದಾರೆ. ಇನ್ನು ಇಂದು ವಿಧಾನಸಭಾಪತಿ ಅವರನ್ನ ಭೇಟಿಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಕುರಿತು ಸ್ವತಃ ಅಮೋಘ್ ಟಿವಿಗೆ ಎಸ್ ಆರ್ ಶ್ರೀನಿವಾಸ್ ಅವರು ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದೇನೆಲ್ಲ ಅಪ್ಡೇಟ್ಸ್ ಇದಾವೆ ಕೇಳೋಣ ಬನ್ನಿ. ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇಂದು ರಾಜೀನಾಮೆ ಸಲ್ಲಿಸಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ವಿಧಾನಸಭಾಪತಿ ಅವರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಗುಬ್ಬಿಯಿಂದ ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ವಾಸಣ್ಣ ಅವರು ಪಕ್ಷೇತರರಾಗಿ 1 ಬಾರಿ ಜೆಡಿಎಸ್ ಇಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಇಂದು ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವರ್ಷದ ಮುಂಚೆಯೇ ಜೆಡಿಎಸ್ ನಿಂದ ಹೊರಬಂದಿದ್ದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಸುಮಾರು 20 ವರ್ಷದಿಂದ ಜನತಾದಳದಲ್ಲಿ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿದ್ರು. ಈ ಬಾರಿ ಗುಬ್ಬಿಯಲ್ಲಿ ಕಾಂಗ್ರೆಸ್ ನಿಂದ ಸ್ಪರ್ಧೆಯ ಸಕಲ ಸಿದ್ಧತೆಯನ್ನ ಹಮ್ಮಿಕೊಂಡಿದ್ದಾರೆ ಶಾಸಕ ಶ್ರೀನಿವಾಸ್. ಕಾಂಗ್ರೆಸ್ ಹೊರಡಿಸಿರುವ ಮೊದಲನೆಯ ಪಟ್ಟಿಯಲ್ಲಿ ಶ್ರೀನಿವಾಸ್ ಅವರ ಹೆಸರಿಲ್ಲ. ಎರಡನೇ ಪಟ್ಟಿಯಲ್ಲಿ ಗುಬ್ಬಿ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಂದು ವಿಧಾನಸಭಾಪತಿಯವರನ್ನ ಭೇಟಿಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸುಮಾರು 20 ವರ್ಷದಿಂದ ಜನತಾದಳದಲ್ಲಿ ಇದ್ರು. ದೇವೇಗೌಡರ ಹಾಗೂ ಕುಮಾರಣ್ಣನವರ ನಾಯಕತ್ವದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ರು ಶ್ರೀನಿವಾಸ್. ಇವತ್ತು ಆ ಪಕ್ಷಕ್ಕೆ ಭಾರದ ಹೃದಯದಿಂದ ರಾಜೀನಾಮೆ ಕೊಡುವಂತಹ ಸಂದರ್ಭ ನಂದು ಬಂದಾಯ್ತು ಅಂತ ಈಗ ಸ್ವತಃ ಅಮೋಘ್ ಟಿವಿಗೆ ಶಾಸಕ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಭಾಪತಿ ವಿಶ್ವೇಶ್ವರಯ್ಯ ಕಾಗಡೆ ಅವರನ್ನ ಇವತ್ತು ಭೇಟಿಯನ್ನ ಮಾಡಿದ್ದಾರೆ. ಅವರು ಸ್ವತಃ ರಾಜೀನಾಮೆಯನ್ನ ಸಲ್ಲಿಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ವರ್ಷದ ಮುಂಚೆ ಜೆಡಿಎಸ್ ನಿಂದ ಹೊರಬಂದಿದ್ದ ಶಾಸಕ ಶ್ರೀನಿವಾಸ್ ಪಕ್ಷೇತರರಾಗಿ 1 ಬಾರಿ ಜೆಡಿಎಸ್ ನಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಅವರು ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು ನನ್ನನ್ನ ಸ್ವಂತ ಮಗನಾಗಿ ನೋಡ್ಕೊಳ್ತಾ ಇದ್ರು, ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೂಡ ಕೊಟ್ಟಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಸ್ವಂತ ತಮ್ಮನಂತೆ ನನ್ನನ್ನ ಟ್ರೀಟ್ ಮಾಡ್ತಾ ಇದ್ರು. ಆದ್ರೆ ಹೃದಯ ಭಾರ ಆಗುವಂತಹ ಒಂದಿಷ್ಟು ಸಂದರ್ಭಗಳು ಬಂದಾಗ ಪಕ್ಷದಿಂದ ನಾನು ಹೊರಬಂದೆ, ಆದರೆ ನಾನು ಆ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತ ವಾಸಣ್ಣ ಅಮೋಘ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ರಾಜೀನಾಮೆ ಸಲ್ಲಿಸಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಗುಬ್ಬಿಯಿಂದ ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ವಾಸಣ್ಣ. ಇನ್ನು ಕಾಂಗ್ರೆಸ್ ಪಕ್ಷದತ್ತ ಒಲವನ್ನ ತೋರಿಸಿದ್ದಾರೆ, ತೆನೆಯನ್ನ ಇಳಿಸಿ ಕೈ ಹಿಡಿಯಲು ಹೊರಟಿದ್ದಾರೆ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್. ಈಗ ಕಾಂಗ್ರೆಸ್ ಹೊರಡಿಸಿರುವಂತಹ ಮೊದಲನೇ ಪಟ್ಟಿಯಲ್ಲಿ ಶ್ರೀನಿವಾಸ್ ಅವರ ಹೆಸರಿಲ್ಲ, ಎರಡನೇ ಪಟ್ಟಿಯಲ್ಲಿ ಹೆಸರು ಘೋಷಣೆ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಒಂದಿಷ್ಟು ಲಕ್ಷಣಗಳು ಕೂಡ ಈಗ ಕಾಣ್ತಾ ಇದ್ವು. ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ವಾಸಣ್ಣ. ನಾನು ಇವತ್ತು ಸುಮಾರು 20 ವರ್ಷಗಳ ಕಾಲ ನಾನು ನಿರಂತರವಾಗಿ
ಜನತಾದಳದಲ್ಲಿ ಸನ್ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ ಮತ್ತು ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೆ. ಇವತ್ತು ಆ ಪಕ್ಷಕ್ಕೆ ಒಂದು ರೀತಿಯ ಭಾರದ ಹೃದಯದಿಂದ ನೋವಿನಿಂದ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಸಂದರ್ಭ ಉದ್ಭವ ಆಗಿರ್ತಕ್ಕಂಥದ್ದು. ನಾನು ಈ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ನನಗೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹ ಕೊಟ್ಟು ನನ್ನ ಸ್ವಂತ ಮಗನ ರೀತಿ ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ನನ್ನ ಸ್ವಂತ ಒಡಗುಟ್ಟಿದ ತಮ್ಮನ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು. ಅದು ಯಾವ ಸಂದರ್ಭಕ್ಕೋಸ್ಕರ ನನ್ನನ್ನು ಹೊರಗಾಗ್ತಕ್ಕಂಥ ಕೆಲಸ ಮಾಡಿದ್ರು ಗೊತ್ತಿಲ್ಲ. ಆದರೆ ನನಗಂತೂ ನೋವಿದೆ. ಜನತಾದಳ ಬಿಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ಇವತ್ತು ಜನತಾದಳ ತೊರೀತಕ್ಕಂಥದ್ದನ್ನ ಮಾಡ್ತಾಯಿದ್ದೀನಿ. ವಿಧಿಯಿಲ್ಲ ನನಗೆ. ಅಕ್ಟೋಬರ್ 2021 ಅವರು ಬಂದು ಅಧಿಕೃತವಾಗಿ ಜನತಾದಳಕ್ಕೆ ಒಂದು ಕ್ಯಾಂಡಿಡೇಟ್ ಘೋಷಣೆ ಮಾಡಿದರು. ಆವತ್ತಿನಿಂದ ನನ್ನ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಅಂತರ ಜಾಸ್ತಿ ಆಗ್ತಾ ಹೋಯಿತು. ಕೆಲವು ನನ್ನ ಮೇಲೆ ಅವರು ಇಲ್ಲದ ಅಪಾದನೆಗಳನ್ನ ಮಾಡಿದರು. ನಾನು ದೇವೇಗೌಡರನ್ನ ಸೋಸಲಿಕ್ಕೆ ಮುಖ್ಯ ಕಾರಣ ಅಂತಕ್ಕಂಥದ್ದನ್ನ ಹೇಳಿದರು. ಯಾವತ್ತೂ ಕೂಡ ನಾನು ಆ ರೀತಿ ಪಕ್ಷದ್ರೋಹನ ಇದುವರೆಗೂ ಮಾಡಿಲ್ಲ. ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಆ ಪಕ್ಷ ಕಟ್ತಕ್ಕಂಥದ್ದಕ್ಕೆ ಆ ಪಕ್ಷದ ಏಳಿಗೆಗೋಸ್ಕರ ನಮ್ಮ ನಾಯಕರ ಸೂಚನೆಗಳೇನೇನಿದ್ದೋ ಕಾಲಕಾಲಕ್ಕೆ ನಾನು ಅವ್ರ ಸೂಚನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಿದ್ದಂಥದ್ದು.